राज्य कांग्रेस बारी यारे टिकेट सिगुते यारे कई तपते बहुत कुतूहल है यावेल्ला हाली शासक कई बिड़लागुत्ते अच्छरी अभ्यर्थी घोषणे आगतार निन्ने कांग्रेस चुनाव समिति सभेयल्लि नडेदंत चर्चे एनु हागाद्रे सभेयल्लि कई नायकरु केळिदेनु याव तीर्मान तेगेदुकोंड्रु याव मानदंड मेले टिकेट कोड्तारे टीवी फाइव कन्नड सुद्दि वाहिनियल्लि एक्स्क्लूसिव आगिरुवंत माहिति इदे टिकेट विचारवागि निन्ने सभे आयितु हागाद्रे मोदल पट्टि एष्टु जन इर्तारे ಯಾವ ಸಂಭಾವ್ಯ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದ್ದಾರೆ ಯಾವಾಗ ಆಗುತ್ತೆ ಹಾಗಾದ್ರೆ ಫೈನಲ್ ಪಟ್ಟಿ ನೋಡಿ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಸುರ್ಜೇವಾಲ ನಡುವೆ ವಾದ ವಿವಾದವೇ ನಡೆದಿದೆ ಗೆಲ್ಲುವ ಸಾಮರ್ಥ್ಯ ಇದ್ದವರಿಗೆ ಟಿಕೆಟ್ ನೀಡುವಂತೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ ಯಾರು ಗೆಲ್ತಾರೋ ಗೆಲ್ಲೋ ಸಾಮರ್ಥ್ಯ ಯಾರಿಗಿದೆಯೋ ಅವರಿಗೆ ಟಿಕೆಟ್ ಕೊಡಿ ಯಾಕಂದ್ರೆ ಅಧಿಕಾರಕ್ಕೆ ಬರಬೇಕು ಗುರಿ ಒಂದೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನೋದು ಹಾಗಾಗಿನೆ ಹಿಂದೆ ಮುಂದೆ ಓಡಾಡೋಕೆ ಟಿಕೆಟ್ ಬೇಡ ಈಗ ಡಿಕೆ ಶಿವಕುಮಾರ್ ಬೆಂಬಲಿಗರು ಖರ್ಗೆ ಬೆಂಬಲಿಗರು ಸಿದ್ದರಾಮಯ್ಯ ಬೆಂಬಲಿಗರು ಪರಮೇಶ್ ಬೆಂಬಲಿಗರು ಮುನಿಯಪ್ಪ ಹೀಗಿದಾರಲ್ಲ ಹಿರಿಯ ನಾಯಕರು ಕಡ್ಡಿ ಮುರಿದ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಹಿಂದೆ ಮುಂದೆ ಓಡಾಡೋಕೆ ಬೇಡ ಯಾರು ಪ್ರಾಮಾಣಿಕವಾಗಿ ದುಡಿದಿದಾರೋ ಪಕ್ಷಕ್ಕೆ ಯಾರು ಕೆಲಸ ಮಾಡಿದಾರೋ ಅಂತವರು ಟಿಕೆಟ್ ಕೊಡಿ ಅಂದ್ರೆ ಗೆಲ್ಲೋ ಸಾಮರ್ಥ್ಯ ನೋಡಿ ಸಿದ್ದರಾಮಯ್ಯ ಕಡ್ಡಿ ಮುರಿದ ಅಂತ ಹೇಳಿದ್ದಾರೆ ಸುರ್ಜೇವಾಲಾಗೆ ಸಿದ್ದು ಪ್ರಸ್ತಾಪಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬೇಸರವನ್ನು ಹೊರಹಾಕಿದ್ದಾರೆ ನೋಡಿ ಫೆಬ್ರವರಿ 15 ರೊಳಗಡೆ ಮೊದಲ ಪಟ್ಟಿ ಬಿಡುಗಡೆ ಆಗುತ್ತೆ 130 120 ರಿಂದ 140 ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗುವ ಸಾಧ್ಯತೆಗಳು ಇದಾವೆ ನಿನ್ನೆ ಸಂಭಾವ್ಯರ ಪಟ್ಟಿಯನ್ನು ಕೂಡ ಸ್ಕ್ರೀನಿಂಗ್ ಕಮಿಟಿಗೆ ಕಳಿಸಿಕೊಡಲಾಗಿದೆ ಹಾಗಾದ್ರೆ ಯಾರಿಗೆ ಟಿಕೆಟ್ ಕೈ ತಪ್ಪುತ್ತೆ ಈ ಬಾರಿ ಹಿಂದೆ ಮುಂದೆ ಓಡಾಡೋರಿಗೆ ಜೈಕಾರ ಹಾಕೋರಿಗೆ ಟಿಕೆಟ್ ಸಿಗಲ್ವಾ ನೋಡಿ 55 ಜನ ಹಾಲಿ ಶಾಸಕರಿಗೆ ಟಿಕೆಟ್ ಸಿಗೋದು ಫಿಕ್ಸ್ 10 ಮಂದಿ ಹಾಲಿ ಶಾಸಕರು ಸೋಲುವಂತ ಆತಂಕ ಇದೆ ವರದಿಗಳು ಹಾಗೆ ಬಂದಿದ್ದಾವೆ ನೋಡಿ ಹೆಚ್ಡಿ ಕೋಟಿಯಲ್ಲಿ ಅನಿಲ್ ಚಿಕ್ಮಾದು ಟಿಕೆಟ್ 50-50 ಇದೆ ಲಿಂಗಸುಗುರು ಹುಲಿಗೇರಿದಾರಲ್ವಾ ಸೋಲುವಂತ ಭೀತಿ ಇದೆ ಪಾವಗಡದಲ್ಲಿ ವೆಂಕಟರಮಣಪ್ಪ ಅದರ ಜೊತೆಗೆ ಕುಸುಮಾ ಶಿವಳ್ಳಿ ಪಾವಗಡ ಚಂದ್ರಪ್ಪ ಕೆಲವೊಂದಿಷ್ಟು 50-50 ಇದೆ ಆಮೇಲೆ ದಾವಣಗೆರೆಯಲ್ಲಿ ಶಾಮನೂರಿಗೆ ಟಿಕೆಟ್ ನೀಡೋದು ಬಹುತೇಕವಾಗಿ ಖಚಿತ ಅಂತ ಹೇಳಲಾಗ್ತಿದೆ ಹರಿಹರದಲ್ಲಿ ರಾಮಪ್ಪ ಕಲ್ಬುರ್ಗಿಯಲ್ಲಿ ಖನಿಜ ಫಾತಿಮಾ ಸೋಲಿನ ಆತಂಕದಿ ಸರ್ವೆ ಹೇಳ್ತಾ ಇದೆ ಹಾಗಾಗಿ ಈಗ ನೋಡಿ ಕೆಲವೊಂದಿಷ್ಟು ನಾಯಕರು ಇದ್ದರಲ್ವಾ ತಮ್ಮ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪಟ್ಟಿಡಿಯುವಂತ ಸಾಧ್ಯತೆಗಳು ಇರುತ್ತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ನಿನ್ನೆಯ ಒಂದು ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಿದೆ ಅಂದ್ರೆ ಈ ಬಾರಿ ಗೆಲುವೊಂದೇ ಮಾನದಂಡದ ಮೇಲೇನೆ ಟಿಕೆಟ್ ಫೈನಲ್ ಆಗುತ್ತೆ ಹಾಗಾದ್ರೆ ಅಂತ ಪ್ರಭು ನಿನ್ನೆ ಕೆಪಿಸಿಸಿ ಚುನಾವಣಾ ಸಮಿತಿ ಸಭೆ ಆಯ್ತು ದೇವನಹಳ್ಳಿ ಬಳಿಯ ಖಾಸಗಿ ರೆಸಾರ್ಟ್ ನಲ್ಲಿ ಆ ಸಭೆಯಲ್ಲಿ ಪ್ರಮುಖವಾಗಿ ಹಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಸಭೆಯಲ್ಲಿ 54 ಜನ ಸಮಿತಿ ಸದಸ್ಯರು ಇದ್ದರು ಹಿರಿಯ ನಾಯಕರು ಹಾಗೆ ವಿವಿಧ ಘಟಕಗಳ ಮುಖ ಅಧ್ಯಕ್ಷರುಗಳು ಕೂಡ ಈ ಕಮಿಟಿಯಲ್ಲಿ ಇದ್ದಾರೆ ಸೋ ಸಭೆಯಲ್ಲಿ ಎಲ್ಲರ ಒಂದು ಅಭಿಪ್ರಾಯಕ್ಕೆ ಒತ್ತನ್ನ ಕೊಡಲಾಗಿತ್ತು ಈ ಬಾರಿ 224 ಕ್ಷೇತ್ರಗಳಲ್ಲಿ ನಾವು ಯಾವ ರೀತಿಯಾಗಿ ಟಿಕೆಟ್ ಅನ್ನು ಫೈನಲ್ ಮಾಡಬೇಕು ಮತ್ತೆ ಅಧಿಕಾರಕ್ಕೆ ಬರಲೇಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನ ಚುನಾವಣಾ ಸಮಿತಿ ಸದಸ್ಯರ ಮುಂದೆ ಇಡಲಾಗಿತ್ತು ಹಾಗಾಗಿ ಚುನಾವಣಾ ಸಮಿತಿ ಸದಸ್ಯರು ಕೂಡ ಯಾಕೆಂದ್ರೆ ಎಲ್ಲರೂ ಕೂಡ ಹಿರಿಯ ನಾಯಕರೇ ಇದ್ದಿದ್ರಿಂದ ತಮಗೆ ವ್ಯಕ್ತವಾದಂತ ಅಭಿಪ್ರಾಯವನ್ನ ಯಾಕೆಂದ್ರೆ ಎಲ್ಲರೂ ಕೂಡ ರಾಜ್ಯವನ್ನ ಸುತ್ತಿದ್ರು ಕಾರ್ಯಾಧ್ಯಕ್ಷರು ಆ ಕಾರ್ಯಾಧ್ಯಕ್ಷರುಗಳು ಕೂಡ ತಮ್ಮ ಅಭಿಪ್ರಾಯವನ್ನ ಕ್ಷೇತ್ರವಾರು ಮಂಡನೆ ಮಾಡಿದ್ರು ಹಾಗೆ ಹಿರಿಯ ನಾಯಕರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಅಲ್ಲಿ ವ್ಯಕ್ತಪಡಿಸಿದ್ರು ಮೊದಲಿಗೆ ಸಭೆಯಲ್ಲಿ ಪ್ರಾರಂಭವಾಗುತ್ತೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಹಾಗೆ ಸುರ್ಜೇವಾಲ ಅವರ ನಡುವೆ ವಾದ ವಿವಾದಗಳು ನಡೆಯುತ್ತೆ ಶುರುವಾಗುತ್ತೆ ಕಾರಣ ಈ ಬಾರಿ ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಹಾಗಾಗಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ನಾವು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಾರು ಗೆಲ್ತಾರೆ ಆ ಗೆಲ್ಲುವಂತವರಿಗೆ ನಾವು ಈ ಬಾರಿ ಟಿಕೆಟ್ ಅನ್ನ ಕೊಡಬೇಕಾಗತ್ತೆ ಅನ್ನುವಂತ ಒಂದು ಮಾತನ್ನ ಸಿದ್ದರಾಮಯ್ಯ ಹೇಳ್ತಾರೆ ಅದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಕೂಡ ಸಹಮತವನ್ನ ವ್ಯಕ್ತಪಡಿಸ್ತಾರೆ ಹಲವು ನಾಯಕರು ಸಹಮತವನ್ನ ವ್ಯಕ್ತಪಡಿಸ್ತಾರೆ ಆದ್ರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಮಾತಿಗೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನವನ್ನ ಹೊರಹಾಕ್ತಾರೆ ಯಾಕೆಂದ್ರೆ ಇವತ್ತು ನಮ್ಮನ್ನ ನಂಬಿ ಹಲವು ಜನ ಇವತ್ತು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಗೆಲ್ಲುವ ಸಾಮರ್ಥ್ಯ ಕೂಡ ಅವರಲ್ಲಿದೆ ಜೊತೆಗೆ ಆರ್ಥಿಕವಾಗಿ ಸಬಲರು ಕೂಡ ಇದ್ದಾರೆ
ನಾವು ಆರ್ಥಿಕವಾಗಿ ಸಬಲತೆ ಮತ್ತು ಗೆಲ್ಲುವ ಸಾಮರ್ಥ್ಯ ಎರಡನ್ನೂ ಕೂಡ ಪರಿಗಣಿಸಿ ನಾವು ಟಿಕೆಟ್ ಅನ್ನು ಕೊಟ್ಟರೆ ಮಾತ್ರ ಆ ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ಡಿಕೆ ಶಿವಕುಮಾರ್ ವ್ಯಕ್ತಪಡಿಸ್ತಾರೆ ಮತ್ತೆ ಅದಕ್ಕೆ ಸುರ್ಜೇವಾಲ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ ಇಲ್ಲ ಇಲ್ಲ ನೀವು ಹೇಳ್ತಾ ಇರುವಂತದ್ದು ಸರಿಯಲ್ಲ ಯಾಕೆಂದ್ರೆ ಈ ಬಾರಿ ಹಣ ಇರಬಹುದು ಜೊತೆಗೆ ಗೆಲ್ಲುವಂತಹ ಸಾಮರ್ಥ್ಯ ಅವರಲ್ಲಿ ಇರಬಹುದು ಆದ್ರೆ ಯಾರು ಪರ್ಫೆಕ್ಟ್ ಆಗಿ ಗೆಲ್ತಾರೆ ಅಂತವರಿಗೆ ನಾವು ಈ ಬಾರಿ ಹಣ ಇಲ್ಲದೆ ಇದ್ರು ಅವರಿಗೆ ಟಿಕೆಟ್ ಅನ್ನು ನಾವು ಕೊಡೋಣ ಅವರಿಗೆ ಆರ್ಥಿಕ ಶಕ್ತಿಯನ್ನ ಬೇರೊಂದು ಕಡೆ ನಾವು ಅವರಿಗೆ ತುಂಬೋಣ ಅಂದ್ರೆ ಬೇರೆಯವರಿಂದ ಅವರಿಗೆ ಸಹಕಾರವನ್ನ ಮಾಡಿಸೋಣ ನಮಗೆ ಮೊದಲು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬರಬೇಕು ಅಂದ್ರೆ ಯಾರು ನಿರ್ದಿಷ್ಟವಾಗಿ ಗೆಲ್ತಾರೆ ಅಂತವರಿಗೆ ಈ ಬಾರಿ ನಾವು ಟಿಕೆಟ್ ಅನ್ನ ಕೊಟ್ಟಾಗ ಮಾತ್ರ ನಾವು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇದು ಎಐಸಿಸಿಯ ಸೂಚನೆ ಯಾಕೆಂದ್ರೆ ನಾವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಬೇರೆ ರಾಜ್ಯಗಳಲ್ಲಿ ನಾವು ಜೊತೆಗೆ ಕೇಂದ್ರದಲ್ಲಿ ಅಧಿಕಾರವನ್ನ ಹಿಡಿಯುವಂತ ಒಂದು ಕನಸನ್ನ ಕಾಣಬಹುದು ಹಾಗಾಗಿ ನಮ್ಮ ಮುಂದಿರುವಂತಹ ಗುರಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬರಬೇಕು ಅಂದ್ರೆ ಯಾರು ಗೆಲ್ತಾರೆ ಅವರು ಬಡವರಾಗಿದ್ರು ಸರಿ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತರ ಆಗಿದ್ರು ಸರಿ ಅಂತವ್ರಿಗೆ ನಾವು ಈ ಬಾರಿ ಟಿಕೆಟ್ ಅನ್ನ ಕೊಡ್ಲೇಬೇಕಾಗತ್ತೆ ಅನ್ನುವಂತ ವಾದವನ್ನ ಸುರ್ಜೇವಾಲ ಮಾಡ್ತಾರೆ ಸಿದ್ದರಾಮಯ್ಯ ಮತ್ತೆ ಅದಕ್ಕೆ ಧ್ವನಿಯನ್ನ ಕೊಡುತ್ತಾರೆ ಹಾಗಾಗಿ ಅಂತಿಮವಾಗಿ ಮೂರು ಜನರ ನಡುವೆ ನಡೆಯುವಂತ ಮಾತು ಅಲ್ಲಿಗೆ ನಿಲ್ಲುತ್ತೆ ಅಂದ್ರೆ ಯಾರು ಗೆಲ್ತಾರೆ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನುವಂತ ವಾದಕ್ಕೆ ಎಲ್ಲರೂ ಕೂಡ ಬದ್ರಾಗ್ತಾರೆ ಐವರು ಕಾರ್ಯಾಧ್ಯಕ್ಷರು ಕೂಡ ಅದೇ ಒತ್ತಾಯವನ್ನ ಮಾಡ್ತಾರೆ ಇಲ್ಲ ನಾವು ಗೆಲ್ಲುವಂತವ್ರಿಗೆ ಕೊಡ್ಬೇಕು ಅನ್ನುವಂಥದ್ದನ್ನ ಕಾರ್ಯಾಧ್ಯಕ್ಷರುಗಳು ಕೂಡ ಇಡ್ತಾರೆ ಹಾಗಾಗಿ ಆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಮಾತಿಗೆ ಸ್ವಲ್ಪ ಮನ್ನಣೆ ಸಿಗೋದಿಲ್ಲ ಉಳಿದಿರ ನಾಯಕರ ಒಂದು ಪಟ್ಟಿಗೆ ಡಿಕೆ ಶಿವಕುಮಾರ್ ಅವರು ಕೂಡ ಮಣಿಬೇಕಾಗತ್ತೆ ತದನಂತರದಲ್ಲಿ ಯಾವ ಕ್ಷೇತ್ರಗಳಲ್ಲಿ ಹಾಲಿ ಇರುವಂತಹ ಶಾಸಕರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತಹ ಅಭಿಪ್ರಾಯಗಳು ಲೆಕ್ಕಾಚಾರ ಚರ್ಚೆ ಶುರುವಾಗತ್ತೆ ಆಗ ಹಲವು ನಾಯಕರು ಹಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅದರಲ್ಲಿ ಐವರು ಕಾರ್ಯಾಧ್ಯಕ್ಷರು ತಾವು ವಿಭಾಗವಾರು ಏನು ಕ್ಷೇತ್ರಗಳಿಗೆ ಭೇಟಿಯನ್ನ ಕೊಟ್ಟಿರ್ತಾರೆ ಅಲ್ಲಿರುವಂತಹ ಸ್ಥಳೀಯ ಮುಖಂಡರು ಮತ್ತೆ ಕಾರ್ಯಕರ್ತರು ಒಂದು ಅಭಿಪ್ರಾಯಗಳನ್ನ ತೆಗೆದಿರ್ತಾರೆ ಅದರ ಆಧಾರದ ಮೇಲೆ ಕಾರ್ಯಾಧ್ಯಕ್ಷರುಗಳು ಕೂಡ ತಮ್ಮ ಅಭಿಪ್ರಾಯಗಳನ್ನ ಅಲ್ಲಿ ಮಂಡನೆ ಮಾಡ್ತಾರೆ ಅದರಲ್ಲಿ 10 ಜನ ಶಾಸಕರು ಈ ಬಾರಿ ಸೋಲುವಂತಹ ಆತಂಕ ಇದೆ ಅನ್ನುವಂತಹ ಅಭಿಪ್ರಾಯವನ್ನ ಕಾರ್ಯಾಧ್ಯಕ್ಷರು ವ್ಯಕ್ತಪಡಿಸ್ತಾರೆ ಸಭೆಯಲ್ಲಿ ಯಾರ್ಯಾರು ಆ ಕ್ಷೇತ್ರಗಳಲ್ಲಿ ಸೋಲ್ತಾರೆ ಅನ್ನುವಂತ ವಿಚಾರ ಬಂದಾಗ ಒಂದು ಕಡೆ ಕನಿಜಾ ಫಾತಿಮಾ ಅವರ ಹೆಸರು ಬರುತ್ತೆ ಅನಿಲ್ ಚಿಕ್ಮಾದೋ ಅವರ ಹೆಸರು ಬರುತ್ತೆ ಹಾಗೆ ಬೇರೆ ಬೇರೆ ಸುಮಾರು 10 ಜನ ಶಾಮನೂರು ಅವರಿಂದ ಹಿಡಿದು 10 ಜನ ಹೆಸರು ಅಲ್ಲಿ ಪ್ರಸ್ತಾಪ ಆಗತ್ತೆ ಆದ್ರೆ ಶಾಮನೂರು ಅವರ ವಿಚಾರಕ್ಕೆ ಬಂದಾಗ ನಾವು ಅವರು ವಯೋಸಹಜ ಕಾರಣಗಳು ಕೂಡ ರೆಡ್ಡಿ ಆಗತ್ತೆ ಶಾಮನೂರು ಅವ್ರಿಗೆ ವಯಸ್ಸಾಗಿದೆ ಹಾಗಾಗಿ ಈ ಬಾರಿ ಟಿಕೆಟ್ ಕೊಡ್ಬೇಕಾ ಬೇಡದ ಅನ್ನುವಂಥದ್ದು ಅಲ್ಲಿ ಚರ್ಚೆ ಆಗತ್ತೆ ಆದ್ರೆ ಶಾಮನೂರು ಶಿವಶಂಕರಪ್ಪ ಅವರಿಗೆ ನಾವು ಈ ಬಾರಿ ಟಿಕೆಟ್ ಅನ್ನ ಕೊಡ್ಬೇಕು ಯಾಕೆಂದ್ರೆ ಅವರು ಹೇಳಿದ್ದಾರೆ ನನಗೆ ವಯಸ್ಸಾಗಿರ್ಬೋದು ಆದ್ರೆ ನಾನೇ ನಿಲ್ತೇನೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ಶಾಮನೂರು ಅವರು ವ್ಯಕ್ತಪಡಿಸಿರೋದ್ರಿಂದ ಶಾಮನೂರು ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಬೇಕು ಕಾರಣ ವೀರಶೈವ ಲಿಂಗಾಯತ ಸಮುದಾಯ ಶಾಮನೂರು ಅವ್ರಿಗೆ ಏನಾದ್ರೂ ಟಿಕೆಟ್ ಅನ್ನ ಮಿಸ್ ಮಾಡಿ ಅವರ ಸಂಬಂಧಿಕರಿಗೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ ಲಿಂಗಾಯತ ಸಮುದಾಯವನ್ನ ನಾವು ಕಳ್ಕೊಳ್ಬೇಕಾಗತ್ತೆ ಅನ್ನುವಂತ ಚರ್ಚೆ ಅಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗತ್ತೆ ಹಾಗಾಗಿ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಲಾಗತ್ತೆ ಮತ್ತೊಂದು ಕಡೆ ಹರಿಹರದಲ್ಲಿ ರಾಮಪ್ಪ ಅವ್ರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗತ್ತೆ ಕನಿಜಾ ಫಾತಿಮಾ ಅವ್ರಿಗೆ ಕೈ ಬಿಡಬೇಕು ಅನ್ನುವಂತ ಆರೋಪಗಳು ಸಾಕಷ್ಟು ಎದುರಾಗತ್ತೆ ಅವ್ರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡೋದು ಬೇಡ ಬೇರೆಯವರಿಗೆ ಕೊಡ್ಬೇಕು ಅನ್ನುವಂತ ಚರ್ಚೆಗಳು ಶುರುವಾಗತ್ತೆ ಆದ್ರೆ ಖರ್ಗೆ ಅವರು ಹೇಳಿದ್ದಾರೆ ಅನ್ನುವಂತ ಕಾರಣಕ್ಕೆ ಕನಿಜಾ ಫಾತಿಮಾ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನುವಂಥದ್ದಲ್ಲಿ ನಿಶ್ಚಯ ಆಗತ್ತೆ ಆದ್ರೆ ಪಾವಗಡದಲ್ಲಿ ವೆಂಕಟರಮಣಪ್ಪ ಅವ್ರಿಗೆ ಈ ಬಾರಿ ಟಿಕೆಟ್ ಬೇಡ ಚಂದ್ರಪ್ಪ ಅವ್ರಿಗೆ ಟಿಕೆಟ್ ಕೊಡೋಣ ಅನ್ನುವಂತ ಒಂದು ನಿರ್ಧಾರವನ್ನ ಅಲ್ಲಿ ತೆಗೆದುಕೊಳ್ಳಲಾಗತ್ತೆ ಹೀಗೆ 10 ಜನ ಲಿಂಗಸುಗುರು MLA ಅವರು ಕೂಡ ಈ ಬಾರಿ ಕೇಳ್ತಾರೆ ಅನ್ನುವಂತ ಒಂದು ಚರ್ಚೆ ಅಲ್ಲಿ ಶುರುವಾಗತ್ತೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ